ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸದಾಕಾಲ ನಮ್ಮಲ್ಲಿರಲಿ ನಾಗರಿಕ ಬಂಧುಗಳಿಗೆ ಎಲ್ಲ ಸೌಲಭ್ಯಗಳು ದೊರಕುವಂತಾಗಲಿ, ನಾಗರಿಕ ಬಂಧುಗಳಿಗೆ ಆರೋಗ್ಯ ಸಮೃದ್ಧ. ಸರ್ಕಾರಿ ಶಾಲೆ ಉದ್ಘಾಟನೆ ಆಗಿದೆ. ಈ ಜಾಗ ಒಂದು ರೀತಿಯ ಕೊರತೆ ಗುಂಡಿ ಆಗಿರ್ಬೋದು, ಮಳೆ ಇತ್ತು. ನಾನು ಮಳೆ ಬರ್ತಾ ಸಾಯಂಕಾಲ ಕಾರ್ಯಗಳನ್ನು ನಾವು ಸ್ಮರಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆದ್ರೆ ಇವತ್ತು ಭಾರತ ದೇಶದ ಕರ್ನಾಟಕದ ಹೆಮ್ಮೆಯ ಸುಪುತ್ರ ಸೋಮಣ್ಣ ಸರ್, ಅರುಣ್ ಸರ್, ಅರುಣ್ ಸರ್, ಒಂದ್ ಸರ್ ಗೋವಿಂದರಾಜ್ಪುರದಲ್ಲಿ ಆಸ್ಪತ್ರೆ, ಶಾಲೆ, ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯ ಪ್ರತಿಷ್ಠಾನ ಹಾಗೂ ಈ ಸ್ಕೇಟಿಂಗ್ ಗ್ರೌಂಡು, ಇದರ ಎಲ್ಲರ ಉದ್ಘಾಟನೆ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶ್ರೀ 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 ನಿರಂಜನಾನಂದಪುರಿ ಸ್ವಾಮೀಜಿಯವರಿಗೆ ನನ್ನ ಪಾದಗಳಲ್ಲಿ ನಮಸ್ಕರಿಸಿ, ಅದೇ ರೀತಿ ಶ್ರೀ 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 ಈಶ್ವರಾನಂದಪುರಿ ಸ್ವಾಮೀಜಿಯವರಿಗೆ ನಾ ಪಾದಾರಣಗಳಲ್ಲಿ ನಮಸ್ಕರಿಸಿ, ಅಧ್ಯಕ್ಷತೆ ವಹಿಸಿರುವಂಥ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಕೇಂದ್ರ ಬಿಂದುಗಳಾದಂಥ ಶ್ರೀ ವಿ ಸೋಮಣ್ಣವರೇ, ಆತ್ಮೀಯ ಮಿತ್ರರು, ಕಂದಾಯ ಸಚಿವರಂಥ ಅಶೋಕ್ ಅವರೇ, ಆರೋಗ್ಯ ಸಚಿವರಂಥ ಸುಧಾಕರ್ ಅವರೇ, ನಗರಾಭಿವೃದ್ಧಿ ಸಚಿವರಾದಂಥ ಬಸವರಾಜ ಭೈರತಿಯವರೇ, ಅಬಕಾರಿ ಸಚಿವರಾದಂಥ ಗೋಪಾಲಯ್ಯವರೇ, ತೋಟಗಾರಿಕೆ ಸಚಿವರಾದಂಥ ಮುನಿರತ್ನವರೇ, ಇದೇನಪ್ಪ ಬಿ ಡಿ ಎ ಅಧ್ಯಕ್ಷರಾದಂಥ ವಿಶ್ವನಾಥವರೇ, ಈ ಬೆಂಗಳೂರಿನವ್ರು ಯಾವಾಗ ಯಾವಾಗ ಸರ್ಕೊಂತಾರೆ, ಈ ಕಾರ್ಯಕ್ರಮಕ್ಕೆ ಯಾವಾಗ ಯಾವಾಗ ಬಿಟ್ಟು ಹೋಗ್ತಾರೆ ಗೊತ್ತಾಗೋದಿಲ್ಲ, ಅದಕ್ಕೆ ನಮ್ಗೆ ಚೆಕ್ ಮಾಡಬೇಕು. ಸಂಸತ್ ಸದಸ್ಯರಾದಂಥ ಯುವ ಮಿತ್ರರಾದಂಥ ಶ್ರೀ ತೇಜಸ್ವಿಯವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಆರ್ ದೇವೇಗೌಡರವರೇ, ಎಚ್ ಎಂ ರಮೇಶ್ಗೌಡರವರೇ, ಎಲ್ಲ ಅಧಿಕಾರಿ ಬಂಧುಗಳೇ, ವೇದಿಕೆ ಮೇಲಿರುವಂಥ ಎಲ್ಲ ಈ ಕ್ಷೇತ್ರದ ಎಲ್ಲ ಹಿರಿಯರೇ ಹಾಗೂ ರಾಜರಾಜೇಶ್ವರಿ ಸಂಸ್ಥೆಯ ಅಧ್ಯಕ್ಷರಾದಂಥ ಷಣ್ಮುಗನಂದವರೇ ಮತ್ತು ಸೀತಾರಾಮಯ್ಯವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾಧ್ಯಮ ಸ್ನೇಹಿತರು, ಸೋಮಣ್ಣ ಅಂದರೆ ಬರೀ ಸೋಮಣ್ಣ ಅಲ್ಲ, ವಿ ಸೋಮಣ್ಣ, ವಿ ಸೋಮಣ್ಣ ಅಂದರೆ
ನಾವೆಲ್ಲರೂ ಸೋಮಣ್ಣಗಳು ಅಂತ ವಿ ಡಬ್ಲ್ಯೂ ವಿ. ಎರಡನೇದಾಗಿ ವಿಟ್ರಿ ಸೋಮಣ್ಣ. ಮೂರನೇದಾಗಿ ವೆರಿ ಗುಡ್ ಸೋಮಣ್ಣ. ಹಿಂಗೇ ಹೇಳ್ಕೊಂತ ಹೋಗ್ಬೋದು. ಅವರು ಸುಮಾರು 30-40 ವರ್ಷ ಸಾರ್ವಜನಿಕ ಸೇವೆ, ಮಹಾನಗರ ಪಾಲಿಕೆ ಸದಸ್ಯರಿಂದ ಬೆಂಗಳೂರು ಸಚಿವರಿಂದ ಇವತ್ತು ಎಲ್ಲರಿಗೂ ವಸತಿ ಕೊಡುವಂಥ ಸೂರ್ಯನ ಕೊಡುವಂಥ ಆಶ್ರಯದಾತ. ಸೋಮಣ್ಣವರು ಸದಾ ಚಟುವಟಿಕೆ ಎಂದಿರೋರು. ಆಗಿಲಲ್ಲಿ ಕೇಳಿದೆ ಅವ್ರ ವಯಸ್ಸು 70+ ಅಂದರು. ನಾನು ಹೇಳಿದೆ ವಯಸ್ಸಿನಲ್ಲಿ 70+, ಕೆಲಸದಲ್ಲಿ 20+ ಅಂತ ಹೇಳಿದೆ. ಈ ಸ್ಥಳ ಕೊಳಚೆ ಪ್ರದೇಶದಿಂದನೂ ಇಷ್ಟು ಸುಂದರವಾಗಿ ಮಾಡಿದ್ದಾರೆ. ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಆಸ್ಪತ್ರೆ ಮಾಡಿದ್ದಾರೆ, ಶಾಲೆ ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೆ ಸ್ಕೇಟಿಂಗ್ ರೋಡ್ ಮಾಡಿದ್ದಾರೆ, ನಾಗರಿಕರಿಗೆ ಉದ್ಯಾನವನ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಅಭಿಮಾನದ ಸ್ಫೂರ್ತಿಯ ಸೆಲೆ ಸ್ವತಂತ್ರ ಹೋರಾಟಗಾರರು ಕೆಚ್ಚದೆಯ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಸಾರ್ಥಕತೆಯಿಂದ ಮೆರೆದಿದ್ದಾರೆ. ನನಗೆ ಈ ಅಭಿವೃದ್ಧಿಯನ್ನು ನೋಡಿ ನನಗೆ ಸಂತೋಷವೂ ಆಗಿದೆ, ಸ್ವಲ್ಪ ಅಸೂಯೆಯೂ ಆಗಿದೆ. ಇಷ್ಟೆಲ್ಲ ಮಂತ್ರಿಗಳನ್ನು ಕರ್ಕೊಂಡು ಬಂದರೆ ನನಗೆ ಸಮಸ್ಯೆ. ಇದನ್ನೆಲ್ಲ ನೋಡಿರ್ತಾರೆ. ನಾಳೆ ಲೆಟರ್ಗಳು ಬರ್ತವೆ ನನಗೆ, ನಮ್ಮ ಕ್ಷೇತ್ರದಾಗ ಹಿಂಗೆ ಮಾಡ್ರಿ. ಅದರಿಂದ ಸೋಮಣ್ಣನಿಂದ ಸ್ವಲ್ಪ ತೊಂದರೆನೇ ಜಾಸ್ತಿ. ನನಗೆ ಅವರು ಕೆಲಸ ಮಾಡುವ ಮತ್ತು ಮಾಡಿಸಿಕೊಳ್ಳುವ ಶೈಲಿ ಭಾಳ ವಿಭಿನ್ನವಾಗಿದೆ. ಹೆಂಗಂತಂದರೆ ಪಾದರಸದಂತೆ ಓಡಾಡ್ತಿರ್ತಾರೆ. ಆಗಲೇ ನಮ್ಮ ದೊರೆಸ್ವಾಮಿ ಹೆಂಗಿದೆ ಅದರಲ್ಲಿ ನಾಯ್ಡವರು, ದೊರೆಸ್ವಾಮಿ ನಾಯ್ಡವರು ಅವ್ರು ಹೇಳಿದರು, ಸೋಮಣ್ಣ ಅಂದರೆ ಮರ್ಕರಿ ಇದ್ದಂಗೆ, ಕೈಗೆ ಸಿಗಲ್ಲ, ಕೆಲಸನ ಹಂಗೆ ಮಾಡಿಸ್ಕೊಳ್ತಾರೆ. ಏನು ಅಶೋಕ್ ಹೆಂಗಂತಂದರೆ ನಾವು ಅವಸರದಲ್ಲಿ ಇದ್ದಾಗ ಅವಸರದಿಂದ ಕೆಲಸ ಮಾಡಿಕೊಂಡು ಅವ್ರು ಕೆಲಸ ಮಾಡಿದ್ದೇ ಗೊತ್ತಾಗೋದಿಲ್ಲ ನಮಗೆ. ಆಮೇಲೆ ನೋಡಿದ್ರೆ 100-200 ಕೋಟಿ ನಮ್ಮಿಂದ ಹೋಗಿರ್ತದೆ. ಇಲ್ಲಿ ಕೂತವರೆಲ್ಲರೂ ಅದನ್ನು ಕಲ್ತು ಬಿಟ್ಟಿದ್ರಿ ನೀವು, ನಂಗೆ ಗೊತ್ತಿದೆ. ನಾನು ಈಗ ನಮ್ಮ ಗುರುಗಳು ಹೇಳ್ತಾ ಇದ್ದೆ, ನಾವು ನಮ್ಮ ಗುರುಗಳು ಎಲ್ಲ ನಾವು ನಮ್ಮ ನಾಡಿನಿಂದ ಬಂದವರು. ಪರಮ ಪೂಜ್ಯ ನಿರಂಜನಾನಂದ ಸ್ವಾಮೀಜಿಯವರು ನನ್ನ ಪರಮ ಗುರುಗಳು. ಅವ್ರಿಗೆ ನನ್ನ ಬಗ್ಗೆ ಪೂರ್ತಿ ಎಲ್ಲ ಗೊತ್ತಿದೆ. ಅವ್ರಿಗೆ ಹೇಳ್ತಾ ಇದ್ದೆ ನಾ, ಹೆಂಗಿದ್ದೀರಿ ನೀವು ಅಂತ. ಚೆನ್ನಾಗಿದ್ದೀನಿ ಬುದ್ಧಿ, ನಿಮ್ಮ ಆಶೀರ್ವಾದದಿಂದ ಸದ್ಯಕ್ಕೆ ಈಗ ಬೆಂಗಳೂರಿನ ಕೈಯಲ್ಲಿ ಸಿಕ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಭಾಳ ಪ್ರೀತಿ ವಿಶ್ವಾಸ ತೋರಿಸ್ತಾರೆ, ಅಷ್ಟೇ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದು ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗಿರುವಂಥ ನಮ್ಮ ಸಚಿವರು ಮತ್ತು ಅವರ ಕಾರ್ಯದಕ್ಷತೆ ಮತ್ತು ನಮ್ಮ ಜನಪ್ರತಿನಿಧಿಗಳ ಒಂದು ಕಾರ್ಯದಕ್ಷತೆಯಿಂದ ಬರುವಂಥ ದಿನಗಳಲ್ಲಿ ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ಬೆಂಗಳೂರು ಆಗ್ತದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ. ಪ್ರತಿಯೊಬ್ಬರು ತಮ್ಮ ಶಕ್ತಿ ಎಷ್ಟಿದೆ ಅಂತ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ತೋರಿಸಿದರು. ಪ್ರತಿಯೊಬ್ಬರು ಅವರು 30,000 ಕಿಟ್ ಹಂಚಿದ್ರು, ನೀವು 50,000 ಹಂಚಿದ್ರು. ಏನು ಏನೇನಕ್ಕೆ ಹಚ್ಚಿ ಕಣೋ ಅಂತಂದರೆ ಬೇಳೆ ಏನೇನ ಹಂಗೆ ನಾನೊಂದು ಕಾಯಿಪಲ್ಲೆ ಸೇರಿಸ್ತೇನೆ, ಇನ್ನೊಬ್ಬರು ಹಣ್ಣು ಸೇರಿಸಿದರು. ಹೀಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಪೈಪೋಟಿಯಿಂದ ಕೆಲಸ ಮಾಡುವಂಥದ್ದನ್ನು ನಾನು ಬೆಂಗಳೂರಿನ ನಮ್ಮ ಮಂತ್ರಿ ಮತ್ತು ಶಾಸಕರಲ್ಲಿ ನೋಡಿದ್ದೇನೆ ಅನ್ನೋಂಥ ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೀನಿ. ಅದಕ್ಕೆ ಸಾಥ್ ಕೊಡೋರು ಹಿಂದಿನ ನಮ್ಮ ಬೆಂಗಳೂರಿನ ಮಹಾಪಾಲಿಕೆಯ ಸದಸ್ಯರು, ಅವರು ಗ್ರೌಂಡಲ್ಲೆಲ್ಲ ನಿಂತು ಕೆಲಸ ಮಾಡ್ತಾರೆ ಸರ್. ಹೀಗಾಗಿ ನಾನು ಬೆಂಗಳೂರು ಸಚಿವನಾಗಿ ನನ್ನ ಕೆಲಸ ಭಾಳ ಸುಲಭ ಆಗಿದೆ. ಇವರೆಲ್ಲ ಕೆಲಸ ಮಾಡ್ತಿರೋದ್ರಿಂದ
ಒಂದು ವಿಷನನ್ನು ಕೊಡಬೇಕಾಗಿದೆ. ಬೆಂಗಳೂರು ಬೆಳೀತಾ ಇದೆ, ಆದರೆ ಒಂದು ಯೋಜನಾಬದ್ಧವಾಗಿ ಬೆಳೀತಾ ಇಲ್ಲ. ಅದನ್ನು ಯೋಜನಾಬದ್ಧವಾಗಿ ಬೆಳವಣಿಗೆಯನ್ನು ಮಾಡಬೇಕಾಗಿದೆ. ನಾವು ಕೇವಲ ಇವತ್ತಿನ ಬೆಂಗಳೂರಲ್ಲ, ಮುಂದಿನ 50 ವರ್ಷದ ಬೆಂಗಳೂರಿನ ಯೋಚನೆಯನ್ನು ಮಾಡಿ ಅದಕ್ಕೆ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದು ನನ್ನ ಹಂಬಲ ಇದೆ. ಮತ್ತು ನಾಗರಿಕರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮುಟ್ಟಿಸಬೇಕು. ಮತ್ತು ಕೆಲವು ಕಾನೂನು ತೊಂದರೆಯಿಂದ ಕೆಲವೆಲ್ಲ ಇಲ್ಲಿ ನಿವೇಶನಗಳಿಗೆ ಮತ್ತು ಮನೆಗಳಿಗೆ ಏನು ತೊಂದರೆ ಆಗಿರಬೇಕು ಅನ್ನುವಂಥದ್ದು ನನ್ನ ಹಂಬಲ ಇದೆ. ಮತ್ತು ನಾಗರಿಕರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮುಟ್ಟಿಸಬೇಕು. ಮತ್ತು ಕೆಲವು ಕಾನೂನು ತೊಂದರೆಯಿಂದ ಕೆಲವೆಲ್ಲ ಇಲ್ಲಿ ನಿವೇಶನಗಳಿಗೆ ಮತ್ತು ಮನೆಗಳಿಗೆ ಏನು ತೊಂದರೆ ಆಗಿದೆ ಅವುಗಳನ್ನು ಆದಷ್ಟು ಬೇಗನೆ ನಮ್ಮ ರೆವಿನ್ಯೂ ಸಚಿವರಿಗೆ ಹೇಳಿದ್ದೀನಿ, ಆದಷ್ಟು ಬೇಗನೆ ಅದಕ್ಕೆ ಒಂದು ಇತ್ಯರ್ಥವನ್ನು ನಾವು ಮಾಡ್ತೇವೆ. ಅದಕ್ಕೆ ಮೊನ್ನೆ ದಿಲ್ಲಿಯಲ್ಲಿ ಹೋದಾಗೂ ಕೂಡ ಸಂಬಂಧಪಟ್ಟವ್ರ ಹತ್ರ ಎಲ್ಲ ವಿವರವಾಗಿ ಕೂಡ ನಾವು ಮಾತನಾಡಿದ್ದೇವೆ. ಕೆಲವೇ ದಿನಗಳಲ್ಲಿ ಒಂದು ಒಳ್ಳೆಯ ಸುದ್ದಿ, ಯಾರಿಗೆ ಇವತ್ತು ಮನೆ ಇದ್ದು ಅವರಿಗೆ ದಾಖಲೆಗಳಿಲ್ಲ ಅದನ್ನು ಆದಷ್ಟು ಬೇಗನೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೇ ಪಡ್ತೀವಿ. ಮತ್ತು ಬೆಂಗಳೂರಿನ ಆರೋಗ್ಯಕ್ಕೆ ಒಂದು ವ್ಯವಸ್ಥೆಯನ್ನು, ಇಂಡಿಪೆಂಡೆಂಟ್ ವ್ಯವಸ್ಥೆಯನ್ನು, ಏನು ಸೋಮಣ್ಣ ಹೇಳಿದ್ರು ಒಂದು ಇಂಡಿಪೆಂಡೆಂಟ್ ವ್ಯವಸ್ಥೆಯನ್ನು ಎಲ್ಲ ಆಸ್ಪತ್ರೆಗಳಿಗೆ ನಾನು ಮಾಡ್ತೇನೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಹಲವಾರು ಆಸ್ಪತ್ರೆಗಳನ್ನು ಇಲ್ಲಿ ನಿರ್ಮಾಣ ಆಗಿದೆ. ಎಲ್ಲ ಕ್ಷೇತ್ರದಲ್ಲಿ 100-200 ಬೆಡ್ಡಿನ ICU ಇರುವಂಥ ಆಸ್ಪತ್ರೆಗಳನ್ನು ತಾವೆಲ್ಲರೂ ಸೇರಿ, ಇಲ್ಲಿ ಮಂತ್ರಿಗಳು ಶಾಸಕರೆಲ್ಲ ಸೇರಿ ಮಾಡಿದ್ದಾರೆ. ಅದಕ್ಕೆ ಒಂದು ಆರೋಗ್ಯಕ್ಕೆ ಸಿಬ್ಬಂದಿಗಳಿಂದ ಹಿಡಿದು ಮೂಲಭೂತ ಸೌಕರ್ಯ ಇರುವಂಥ ಬೆಂಗಳೂರಿಗೆ ತಂದೇ ಆದಂಥ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ. ಅದನ್ನು ಖಂಡಿತವಾಗಿಯೂ ನಾವು ಮಾಡ್ತೇವೆ. ಅದರಲ್ಲಿ ಪ್ರತಿ ಒಂದು ವಾರ್ಡಿನಲ್ಲಿ ಸಾಮಾನ್ಯ ಜನರಿಗೆ ಬೇಕಾಗಿರುವಂಥ ಕಡು ಬಡವರಿಗೆ ಆ ಕಾಯಿಲೆ ಆದಾಗ ತುರ್ತು ಸೇವೆಗಳನ್ನು ಮಾಡುವಂಥ ಒಂದು ಆಸ್ಪತ್ರೆಗಳನ್ನು ಪ್ರತಿ ಒಂದು ವಾರ್ಡಿನಲ್ಲಿ ನಾವು ತೆರೀಬೇಕನ್ನುವಂಥ ಒಂದು ಯೋಜನೆಯನ್ನು ನಾವು ರೂಪಿಸಿದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇದರ ಜೊತೆಗೆ ಟ್ರಾಫಿಕ್ಕು 12 ಕಾರಿಡಾರ್ ಏನಿದೆ ಅವುಗಳ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಮತ್ತು ನಿರ್ಭಯ ಯೋಜನೆಯಡಿಯಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾಗಳ ಅಳವಡಿಕೆಯನ್ನು ಆದಷ್ಟು ಬೇಗನೆ ನಾವು ಇವತ್ತು ಪ್ರಾರಂಭವನ್ನು ಕೂಡ ನಾವು ಮಾಡ್ತಾ ಇದ್ದೆವು. ನಾನು ನಮ್ಮ ಸಂಸತ್ ಸದಸ್ಯಂತ ತೇಜಸ್ವಿ ಸೂರ್ಯ ಅವರಿಗೆ ಮಾತನಾಡಿದ್ವಿ. ಈಗ ನಾಗರಿಕರ ಸೇವೆಗಳನ್ನು ಅವರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗಬೇಕು, ಅವರ ಮೊಬೈಲಿಗೆ ತೆಗೆದುಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಈಗಿರುವಂಥ ಸೇವೆಗಳನ್ನು ಅಪ್ಗ್ರೇಡ್ ಮಾಡಿ ಸುಲಭವಾಗಿ ಅವರ ಬೆರಳಲ್ಲಿ ಎಲ್ಲ ಸೇವೆ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥ ತೀರ್ಮಾನವೂ ಕೂಡ ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗಿ ಹೇಳಿ, ಸಂಗೊಳ್ಳಿ ರಾಯಣ್ಣ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ. ಸಂಗೊಳ್ಳಿ ರಾಯಣ್ಣ ಅಂದರೆ ವೀರ, ಶೂರ ಮತ್ತು ಶುದ್ಧ ಅಂತಃಕರಣ ಇರುವಂಥ ಒಬ್ಬ ವ್ಯಕ್ತಿ. ಸಂಗೊಳ್ಳಿ ರಾಯಣ್ಣ ಎಷ್ಟು ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ವಿಧಾಯಕವಾಗಿದ್ದರಂದರೆ, 2ನೇ ಕಿತ್ತೂರು ಯುದ್ಧ ಆದ ಮೇಲೆ ಕಿತ್ತೂರು ರಾಣಿಯನ್ನು ಬೈಲಹೊಂಗಲ ಜೈಲಿಗೆ ಹಾಕ್ತಾರೆ. ಅವಳಿಗೆ ಬ್ರಿಟಿಷರು ಸುಳ್ಳು ಸುದ್ದಿ ಹಾಕ್ತಿರ್ತಾರೆ, ಅವ್ರನ್ನ ಸೆರೆ ಹಿಡಿದ್ರು, ಇವ್ರನ್ನ ಸೆರೆ ಹಿಡಿದ್ರು ಅಂತ. ಅವ್ರು ಯಾರೇನು ಹೇಳಿದ್ರು ಕೂಡ ದೃಢಗೆಟ್ಟಿರೋದಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಕೈಗೆ ಸಿಕ್ಕಿರೋದಿಲ್ಲ. ಮೋಸದಿಂದ ಅವನು ಸ್ನಾನಕ್ಕೆ ಹೋದಾಗ ಅವನ ಸೆರೆ ಸಿಗ್ತಾನೆ. ಆ ಸುದ್ದಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಮುಟ್ಟಿಸ್ತಾರೆ, ಸಂಗೊಳ್ಳಿ ರಾಯಣ್ಣ ಸೆರೆ ಸಿಕ್ಕ ಅಂತ. ಅಲ್ಲಿವರೆಗೂ ಗಟ್ಟಿ ಧೈರ್ಯವಾಗಿದ್ದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಯಾವಾಗ ಸಂಗೊಳ್ಳಿ ರಾಯಣ್ಣ ಸೆರೆ ಸಿಕ್ಕ ಅಂದ ತಕ್ಷಣವೇ
ತನ್ನ ಪ್ರಾಣವನ್ನು ತಾನೇ ತೆಗೆದುಕೊಳ್ತಾಳೆ. ಇದರ ಅರ್ಥ ಏನು ಅಂತಂದರೆ, ಎಲ್ಲಿವರೆಗೂ ಸಂಗೊಳ್ಳಿ ರಾಯಣ್ಣ ಇದ್ದಾನೆ ಅಲ್ಲಿವರೆಗೂ ಕಿತ್ತೂರು ನಾಡು ಸುರಕ್ಷಿತವಾಗಿರ್ತದೆ ಅನ್ನುವಂಥ ಬಲವಾದ ನಂಬಿಕೆ ಚೆನ್ನಮ್ಮಂದು. ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಯಾವಾಗಲೂ ಕೂಡ ದಿಟ್ಟ ಧೀಮಂತ ಹೋರಾಟಗಾರರ ಜೊತೆಗೆ ಅವನ ಒಂದು ಒಂದು ಸ್ವಾಮಿ ನಿಷ್ಠೆ ಅಷ್ಟು ಗಟ್ಟಿಯಾಗಿತ್ತು. ಅವನನ್ನು ಬ್ರಿಟಿಷರು ನೇಣಿಗೆ ಹಾಕುವಂಥ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನೀವು ಒಬ್ಬ ಸಂಗೊಳ್ಳಿ ರಾಯಣ್ಣನನ್ನು ನೀವು ನೇಣು ಹಾಕ್ಬೋದು, ಈ ಭಾರತದ ಭೂಮಿ ತಾಯಿ ಬಂಜೆ ಅಲ್ಲ, ಪ್ರತಿಯೊಂದು ಮನೆಗೆ ಸಂಗೊಳ್ಳಿ ರಾಯಣ್ಣ ಹುಡ್ತಾನೆ, ನಿಮ್ಮನ್ನು ಈ ದೇಶದಿಂದ ಓಡಿಸ್ತಾನೆ ಅಂತ ಮಾತನ್ನ. ಇದು ಸಂಗೊಳ್ಳಿ ರಾಯಣ್ಣ. ಅಂಥ ಸಂಗೊಳ್ಳಿ ರಾಯಣ್ಣನನ್ನು ಇಲ್ಲಿ ನೀವು ಸ್ಥಾಪನೆಯನ್ನು ಮಾಡಿದ್ದೀರಿ, ಇಡೀ ಗೋವಿಂದರಾಜನಗರ ಕ್ಷೇತ್ರ ಧನ್ಯ ಆಗ್ತದೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಈ ಕೆಲಸ ನಮ್ಮ ಸೋಮಣ್ಣವರು ಮಾಡಿದ್ದಾರೆ. ಏನೋ ಒಂದು ಋಣಾನು ಬಂದ ನಿಮ್ಮ ಪುಣ್ಯಭಾಗ್ಯ. ಸಂಗೊಳ್ಳಿ ರಾಯಣ್ಣನ ಸ್ಥಾಪನೆ ಮಾಡಿ ಗುರುಗಳ ಕಡೆಯಿಂದ ಅದನ್ನು ಉದ್ಘಾಟನೆ ಮಾಡಿಸುವಂಥದ್ದು ಅದೊಂದು ಪುಣ್ಯಭಾಗ್ಯ ಅಂತ ಈ ಸಂದರ್ಭದಾಗ ಹೇಳಿ, ಗೋವಿಂದರಾಜನಗರ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಾಕಷ್ಟು ಕೆಲಸಗಳಾಗಿದೆ, ಮುಂದೂ ಕೂಡ ಈ ಕಾರ್ಯ ನಿರಂತರವಾಗಿ ನಡೀತದೆ. ಸಮಗ್ರ ಬೆಂಗಳೂರಿನ ಅಭಿವೃದ್ಧಿಗೆ, ನಾಗರಿಕರ ಸೇವೆಗಳಿಗೆ ಹಾಗೂ ಬೆಂಗಳೂರಿನ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಎತ್ತರಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಬರುವಂಥ ದಿನಗಳಲ್ಲಿ ನಾವು ಮಾಡ್ತೇವೆ. ನಿಮ್ಮ ಸಹಕಾರ ಸಹಾಯ ಬೆಂಬಲ ಸದಾ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.